ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಇದು ಒಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಲಾಗಿದೆ. ಅಂದ್ರೆ ಬಹಳಷ್ಟು ಮಂದಿ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಈ ಒಂದು COVID-19 ರಿಲೀಫ್ ಫಂಡ್ ಏನಿದೆ, 3,000 ರೂಪಾಯಿ ಹಣ ಇವತ್ತಿನವರೆಗೂ ಬಂದಿಲ್ಲ. ಅಂತವ್ರಿಗೆ ಇದೊಂದು ಪಕ್ಕಾ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಅದಕ್ಕೆ ಕಾರಣ ಏನು, ಮತ್ತೆ ನೀವು ಏನ್ ಮಾಡ್ಬೇಕು, ಆ ಒಂದು 3,000 ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ ಯಾರ್ಯಾರಿಗೆ ಅಂದ್ರೆ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಯಾರಿಗೆ 3,000 ರೂಪಾಯಿ ಹಣ ಬಂದಿದೆ ಅನ್ನೋ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಅದ್ರ ಜೊತೆಗೆ ಇನ್ನು ಯಾವ್ಯಾವ ಕಾರ್ಮಿಕರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತವರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಅವರಿಗೆ ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಅದಕ್ಕೆ ಕಾರಣ ಏನು, ಮತ್ತೆ ನೀವು ಏನ್ ಮಾಡಿದ್ರೆ ನಿಮಗೆ 3,000 ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದಲ್ಲಿ ನೋಡ್ತಿರ್ಬೋದು COVID-19 ರಿಲೀಫ್ ಡಿಬಿಟಿ ವಿವರಗಳು ಅಂತ ಒಂದು ಹೊಸ ಆಪ್ಷನ್ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ನಿಮಗೆ ಮೊದಲಿಗೆ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಯಾರ್ಯಾರಿಗೆ ಹಣ ಬಂದಿದೆ ಅವರ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತದನಂತರ ಯಾರ್ಯಾರಿಗೆ ಹಣ ಬಂದಿಲ್ಲ ಆ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ, ಯಾವ ಕಾರಣದಿಂದಾಗಿ ಅವರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಮತ್ತೆ ಆ ಒಂದು 3,000 ರೂಪಾಯಿ ಹಣವನ್ನ ಬರುವಂತೆ ಮಾಡೋದಕ್ಕೆ ಏನ್ ಮಾಡ್ಬೇಕನ್ನೋದನ್ನ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾರ್ಯಾರಿಗೆ ಹಣ ಬಂದಿದೆ ಅನ್ನೋದನ್ನ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಅಂದ್ರೆ ಇಲ್ಲಿ ಜಿಲ್ಲೆಯ ಹೆಸರು ಅಂತ ಕೊಡಲಾಗಿದೆ, ಟೋಟಲ್ ಆಗಿ ಎಲ್ಲಾ ಜಿಲ್ಲೆಯ ಹೆಸರುಗಳನ್ನ ಇಲ್ಲಿ ಕೊಡಲಾಗಿದೆ. ಲೆಫ್ಟ್ ಗೆ ನೋಡ್ತಿರ್ಬೋದು ಟೋಟಲ್ ಆಗಿ 29 ಜಿಲ್ಲೆಯ ಹೆಸರುಗಳನ್ನ ಕೊಡಲಾಗಿದೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಇಲ್ಲಿ ಮೊದಲಿಗೆ ನೋಡ್ಕೊಳ್ಬೇಕು. ಆ ಒಂದು ಜಿಲ್ಲೆ ಮುಂದೆ ಇಲ್ಲಿ ನೋಡ್ತಿರ್ಬೋದು DBT ಯಶಸ್ವಿ ವಿವರಗಳು, ಅಂದ್ರೆ ಯಾವ್ಯಾವ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ 3,000 ರೂಪಾಯಿ ಹಣ ಬಂದಿದೆ ಅನ್ನೋದಕ್ಕೆ ಲಿಸ್ಟ್ ಅನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬಾಗಲಕೋಟೆ ಜಿಲ್ಲೆಯವರು ಆಗಿದ್ರೆ ಇಲ್ಲಿ ನೋಡ್ತಿರ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂತ ಕಟ್ಟಡ ಕಾರ್ಮಿಕರಿಗೆ ಯಾವ್ಯಾವ ಕಟ್ಟಡ ಕಾರ್ಮಿಕರಿಗೆ ಹಣ ಬಂದಿದೆ ಅನ್ನೋದಕ್ಕೆ ಇಲ್ಲಿ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ DBT SSV ವಿವರಗಳಂತ ಇದೆ, ಅದ್ರ ಕೆಳಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಿರ್ಬೋದು. ಆ ಒಂದು ಡೌನ್ಲೋಡ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಅಂದ್ರೆ ನಿಮ್ಮ ಜಿಲ್ಲೆಯ ಮುಂದೆ ಇರುವಂತ ಡೌನ್ಲೋಡ್ ಆಪ್ಷನ್ ಮುಂದೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರಿಗೆ ಆ ಒಂದು ಜಿಲ್ಲೆಯಲ್ಲಿ ಇರುವಂತ ಕಟ್ಟಡ ಕಾರ್ಮಿಕರಿಗೆ ಯಾರ್ಯಾರಿಗೆ ಹಣ ಬಂದಿದೆ ಅಂತ ಇಲ್ಲಿ ಎಕ್ಸೆಲ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ಕೆಳಗಡೆ ನೋಡ್ತಿರ್ಬೋದು. ಇದನ್ನ ಜಸ್ಟ್ ನೀವು ಓಪನ್ ಮಾಡ್ಕೊಳ್ಳಿ. ಅಂದ್ರೆ ಯಾವ ಕಟ್ಟಡ ಕಾರ್ಮಿಕರಿಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಇಲ್ಲಿ ಎಕ್ಸೆಲ್ ಶೀಟ್ ಅನ್ನ ನಾನು ಇಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಿದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಆ ಒಂದು ಕಟ್ಟಡ ಕಾರ್ಮಿಕರ ಹೆಸರು ಕಾಣುತ್ತೆ, ನಂತರ ಅವರ ಒಂದು ಕಾರ್ಮಿಕ ಕಾರ್ಡಿನ ರಿಜಿಸ್ಟ್ರೇಷನ್ ನಂಬರ್, ಡಿಸ್ಟ್ರಿಕ್ಟ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತೆ ಸರ್ಕಲ್ ನೇಮ್ ಕೂಡ ಇಲ್ಲಿ ಕಂಡು ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಅನ್ನ ನೋಡಬಹುದು. ಅಂದ್ರೆ ಈ ಒಂದು ಲಿಸ್ಟ್ ಏನಿದೆ, ಯಾರ್ಯಾರಿಗೆ 3,000 ರೂಪಾಯಿ ಹಣ ಬಂದಿದೆ ಅವರ ಒಂದು ಹೆಸರಿನ ಲಿಸ್ಟ್ ಇದು. ಅಂದ್ರೆ ಈ ಒಂದು ಲಿಸ್ಟ್ ನಲ್ಲಿ ಹೆಸರಿರುವಂತಹ ಕಾರ್ಮಿಕರು ಏನಿದ್ದಾರೆ, ನಿಮ್ಮ ಹೆಸರು ಇದರಲ್ಲಿ ಇತ್ತಂದ್ರೆ ಕೂಡಲೇ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ 3,000 ರೂಪಾಯಿ ಹಣ ಏನಿದೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗಿರುತ್ತೆ. ಇದು ಹಣ ಬಂದಿರುವಂತವರ ಲಿಸ್ಟ್ ಆಗಿದೆ. ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾವ ಕಾರಣಕ್ಕೆ ಹಣ ಬಂದಿಲ್ಲ, ಮತ್ತೆ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು DBT ವಿಫಲವಾದ ವಿವರಗಳು ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ. ಅಂದ್ರೆ ನಿಮ್ಮ ಜಿಲ್ಲೆಯ ಮುಂದೆ ಇರುವಂತ ಈ DBT ವಿಫಲವಾದ ವಿವರಗಳ ಕೆಳಗಡೆ ಇರುವಂತಹ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಜಿಲ್ಲೆ ಯಾವುದಂತ ನೋಡ್ಕೊಂಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಬಾಗಲಕೋಟೆಯಲ್ಲಿ ಇರುವಂತ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಯಾರಿಗೆ ಹಣ ಬಂದಿಲ್ಲ ಅವರ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡಿ ತೋರಿಸ್ತೀನಿ. ಇಲ್ಲಿ DBT ವಿಫಲವಾದ ವಿವರಗಳ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಸಿಂಪಲ್ ಆಗಿ ಎಕ್ಸೆಲ್ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಈ ಒಂದು ಎಕ್ಸೆಲ್ ಫಾರ್ಮೆಟ್ ಅನ್ನ ನೀವು ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದ್ಮೇಲೆ ನಿಮಗೆ 3,000 ರೂಪಾಯಿ ಹಣ ಯಾಕೆ ಬಂದಿಲ್ಲ, ಅಂದ್ರೆ ವಿಫಲವಾದಂತ ಫಲಾನುಭವಿಗಳ ಲಿಸ್ಟ್ ಇದು, ಯಾಕೆ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅನ್ನೋದು ಈ ಒಂದು ಲಿಸ್ಟ್ ನಲ್ಲಿ ಇರುತ್ತೆ. ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಆ ಒಂದು ಕಟ್ಟಡ ಕಾರ್ಮಿಕರ ಹೆಸರು ಇರುತ್ತೆ, ಅವರ ಒಂದು ರಿಜಿಸ್ಟ್ರೇಷನ್ ನಂಬರ್, ಕಾರ್ಮಿಕ ಕಾರ್ಡಿನ ರಿಜಿಸ್ಟ್ರೇಷನ್ ನಂಬರ್, ಡಿಸ್ಟ್ರಿಕ್ಟು ಮತ್ತೆ ಎರರ್ ಸ್ಟೇಟಸ್. ಇದು ಬಹಳ ಮುಖ್ಯವಾದಂತಹ ಕಾಲಮ್. ಎರರ್ ಸ್ಟೇಟಸ್ ಅಂತಂದ್ರೆ ಯಾವ ಕಾರಣಕ್ಕಾಗಿ ನಿಮಗೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಎರರ್ ಸ್ಟೇಟಸ್ ನಲ್ಲಿ ಶೋ ಮಾಡಲಾಗಿದೆ.
ಇಲ್ಲಿ ನೋಡ್ತಿರ್ಬೋದು ನಿಮಗೆ ಬಹಳಷ್ಟು ಹೆಸರುಗಳಿದ್ದಾವೆ. ಏನಿದಪ್ಪ ಅಂತಂದರೆ ಆಧಾರ್ ನಂಬರ್ ಈಸ್ ನಾಟ್ ಅವೈಲೇಬಲ್. ಅಂದರೆ ಇಲ್ಲಿ ನಿಮ್ಮ ಒಂದು ಕಾರಣ ಏನು, ಇದಕ್ಕೆ 3,000 ರೂಪಾಯಿ ಹಣ ಬಂದಿಲ್ಲ ಅಂದರೆ ಅದಕ್ಕೆ ಕಾರಣ ಏನನ್ನೋದನ್ನ ನೀವು ಚೆಕ್ ಮಾಡ್ಕೊಬೋದು. ನಿಮ್ಮ ಹೆಸರಿನ ಸೀದಾ ಬಂದರೆ ನಿಮ್ಮ ಡಿಸ್ಟಿಕ್ ಬರುತ್ತೆ, ಡಿಸ್ಟಿಕ್ನ ಮುಂದೆ ಎರರ್ ಸ್ಟೇಟಸ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ಇರುವಂಥ ಎರರ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಕಾರಣಗಳನ್ನು ಕೊಡಲಾಗಿದೆ ಯಾಕೆ ಅಂತ ಅನ್ನೋದನ್ನ ಭಾಳಷ್ಟು ಕಾರಣಗಳು ಇಲ್ಲಿದ್ದಾವೆ. ಈ ಒಂದು ಕಾರಣವನ್ನು ನೀವು ಮೊದಲು ನೋಡ್ಕೊಬೇಕು. ಈ ಒಂದು ಕಾರಣದಿಂದಾಗಿ ನಿಮಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಬೇಕು. ಅಂದರೆ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂಥವರ ಲೀಸ್ಟ್ ಚೆಕ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪೆನ್ನು ಪೇಪರನ್ನು ತೆಗೆದುಕೊಳ್ಳಿ. ಯಾಕಂದರೆ ಇಲ್ಲಿ ನಿಮಗೆ ಮುಂದೆ ಇವೆಲ್ಲ ಬೇಕಾಗುತ್ತೆ. ಏನೇನು ಬರ್ಕೊಬೇಕಂದ್ರೆ ಇಲ್ಲಿ ನಿಮ್ಮ ಹೆಸರಿನ ಮುಂದೆ ಇರುವಂಥ ರಿಜಿಸ್ಟ್ರೇಷನ್ ನಂಬರ್ನ ಬರ್ಕೊಳ್ಳಿ ಒಂದು ಕಡೆಗೆ. ಎರಡನೇದು ಆಧಾರ್ ಸ್ಟೇಟಸ್ನಲ್ಲಿ ಎರರ್ ಏನು ತೋರಿಸ್ತಾ ಇದೆ, ಯಾಕೆ ಹಣ ಬಂದಿಲ್ಲ ಅನ್ನೋದನ್ನು ಬರ್ಕೊಳ್ಳಿ. ನಂತರ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ, ಅದನ್ನು ಬರ್ಕೊಳ್ಳಿ. ಮತ್ತು ಸರ್ಕಲ್ ನೇಮ್ ಅಂತ ಇರುತ್ತಲ್ಲ ಅದನ್ನು ಒಂದು ಪೇಪರ್ ಕಡೆಗೆ ಬರ್ಕೊಳ್ಬೇಕು. ಯಾಕಂದರೆ ನಿಮಗೆ 3,000 ರೂಪಾಯಿ ಹಣ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಆದ ನಂತರ ಈ ಒಂದು ಎಕ್ಸೆಲ್ ಫಾರ್ಮೆಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನನ್ನು ಮೇಲೆ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಫಲವಾದ DBT ವಿವರಗಳನ್ನು ಭರ್ತಿ ಮಾಡುವ ಅರ್ಜಿಗಾಗಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಇಲ್ಲಿ ನಿಮಗೆ ಯಾವ ಒಂದು ಕಾರಣದಿಂದಾಗಿ ನಿಮಗೆ 3,000 ರೂಪಾಯಿ ಹಣ ಏನಿದೆ ಬಂದಿರೋದಿಲ್ಲ, ಅದನ್ನು ವಿವರಗಳನ್ನು ಡೀಟೇಲ್ಸ್ ಹಾಕಿ ನೀವು ಮತ್ತೆ ಸಬ್ಮಿಟ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ನಿಮ್ಮ ಖಾತೆಗೆ 3,000 ರೂಪಾಯಿ ಹಣ ಬರೋದು ಪಕ್ಕಾ ಗ್ಯಾರಂಟಿ ಫ್ರೆಂಡ್ಸ್. ಹೌದು, ನಿಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಫಲವಾದ DBT ವಿವರಗಳನ್ನು ಭರ್ತಿ ಮಾಡುವ ಅರ್ಜಿಗಾಗಿ ಕ್ಲಿಕ್ ಮಾಡಿ ಅಂತಿದ್ದೀರ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮೆಟ್ ಏನಿದೆ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಐಡಿ ಕೂಡ ಕಂಡು ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮ್ಮ ಡೀಟೇಲ್ಸ್ನ ನಾನು ಏನು ಪೇಪರ್ನಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೆ ಆ ಒಂದು ಡೀಟೇಲ್ಸ್ನ ಎಲ್ಲ ಹಾಕಬೇಕು. ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಿಮ್ಮ ಆ ಒಂದು ಕಾರ್ಮಿಕ ಕಾರ್ಡ್ನಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿ ಆದಂಥ ಹೆಸರನ್ನ ಹಾಕಬೇಕು. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಿ, ನಂತರ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ನಂಬರ್ನ ಹಾಕಬೇಕು. ಕಾರ್ಮಿಕ ಕಾರ್ಡ್ನಲ್ಲಿ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರ್ಕೊಳ್ಳಿ ಅಂತ ಹೇಳಿದಲ್ಲ ಆ ಒಂದು ನಂಬರ್ನ ಹಾಕಿ, ನಂತರ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಡೇಟ್ ಅಂದರೆ ಕಾರ್ಮಿಕ ಕಾರ್ಡನ್ನು ಯಾವಾಗ ಮಾಡಿಸಿತ್ರ ಅದರಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಇರುತ್ತೆ ಅದನ್ನು ಹಾಕಬೇಕು. ಇಲ್ಲಿ ನೀವು ಹಾಕಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ಬ್ಯಾಂಕ್ ನಂಬರ್ ಕೂಡ ಹಾಕಬೇಕು. ಬ್ಯಾಂಕ್ ಅಕೌಂಟ್ ಯಾವ ಅಕೌಂಟ್ ನಂಬರ್ ಮೇಲೆ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸಿದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕಿ, IFSC ಕೋಡ್ ನಂಬರ್ನ ಹಾಕಬೇಕು, ಮತ್ತು ರೆಫರೆನ್ಸ್ ನಂಬರ್. ರೆಫರೆನ್ಸ್ ನಂಬರ್ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಲ್ಲ, ಇಲ್ಲೆಲ್ಲ ಯೂಸ್ ಆಗುತ್ತೆ ಆ ಬರೆದಿಟ್ಕಂದ್ರೆ. ನೀವು ಆ ಒಂದು ರೆಫರೆನ್ಸ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಡಿಸ್ಟಿಕ್ ಯಾವುದಂತ ಚಾಯ್ಸ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ಸರ್ಕಲ್ ನೇಮ್. ಫ್ರೆಂಡ್ಸ್, ನಿಮಗೆ ಸರ್ಕಲ್ ನೇಮ್ ಬರ್ಕರ್ ಅಂತ ಹೇಳಿದೆ, ಆ ಒಂದು ಸರ್ಕಲ್ ನೇಮ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಆದಮೇಲೆ ನಾವು ಕೊಟ್ಟಂಥ ಮಾಹಿತಿಗಳು ಎಲ್ಲ ಕರೆಕ್ಟ್ ಆಗಿದೆ, ನಿಜ ಆಗಿದೆ ಅನ್ನೋದಕ್ಕೆ ಈ ಒಂದು ಎಸ್ ಅಂತ ಕಾಲಮ್ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಸಿಂಪಲ್ ಆಗಿ ನಿಮ್ಮ ಕಾರ್ಮಿಕ ಕಾರ್ಡನ್ನು ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು. ಇಷ್ಟು ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ ಅಂತ ಒಂದು ಕಾರ್ಮಿಕರ ಖಾತೆಗೆ ಕೆಲವೇ ದಿನಗಳಲ್ಲಿ 3,000 ರೂಪಾಯಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಈ ರೀತಿಯಾಗಿ ಒಂದು ಕೆಲಸವನ್ನು ಮಾಡ್ಬೋದು ನೀವು. 3,000 ರೂಪಾಯಿ ಹಣ ನಿಮಗೆ ಬಂದಿಲ್ಲ ಅಂದರೆ ಈ ರೀತಿ ಕೆಲಸ ಮಾಡಿದರೆ ನಿಮಗೆ 3,000 ರೂಪಾಯಿ ಹಣ ಬರುತ್ತೆ. ಇನ್ನೊಂದು ಆಪ್ಷನ್ ಕೂಡ ಕೊಡಲಾಗಿದೆ, ಇಲ್ಲಿ ಮೇಲ್ ಐಡಿನ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ವಿಫಲವಾದ DBT ವಿವರಗಳನ್ನು ಈ ಕೆಳಗಡೆ ನಮೂನೆಯಲ್ಲಿ ಡೌನ್ಲೋಡ್ ಮಾಡಿ ಮಾಹಿತಿಯನ್ನು ಇಮೇಲ್ ಐಡಿಗೆ ಕಳಿಸತಕ್ಕದ್ದು ಅಂತ ಕೊಟ್ಟಿದ್ದಾನೆ. ಅಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೂಡ ಡೌನ್ಲೋಡ್ ಅಂತ ಆಪ್ಷನ್ ಕೊಡಲಾಗಿದೆ. ನೀವು ಏನು ಮಾಡಬೇಕು, ಈ ಒಂದು ಇಮೇಲ್ ಐಡಿಗೆ ನೀವು ಮಾಹಿತಿಗಳನ್ನು, ತಪ್ಪಾದಂಥ ಮಾಹಿತಿಗಳನ್ನು ಆ ಒಂದು ಇಮೇಲ್ ಐಡಿಗೆ ನೀವು ಕಳಿಸ್ಬೇಕು. ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಕೊಡಲಾಗಿದೆ, ಈ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆದ ತಕ್ಷಣ ಇದನ್ನು ಜಸ್ಟ್ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದು ಎಕ್ಸೆಲ್ ಫಾರ್ಮೆಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಎಕ್ಸೆಲ್ ಫಾರ್ಮೆಟ್ನಲ್ಲಿ ಓಪನ್ ಆದಮೇಲೆ ನಿಮಗೆ ಏನು ನಾನು ಮಾಹಿತಿಗಳನ್ನು ಬರ್ಕೊಳ್ಳಿ ಅಂತ ಹೇಳಿದ್ದೆ, ರೆಫರೆನ್ಸ್ ನಂಬರು, ನಿಮ್ಮ ಒಂದು ವೃತ್ತದ ಹೆಸರು, ಫಲಾನುಭವಿಗಳ ಹೆಸರು, ರಿಜಿಸ್ಟ್ರೇಷನ್ ನಂಬರ್, ಅವುಗಳನ್ನು ಹಾಕಬೇಕು. ಅಂದರೆ ಎರರ್ ಸ್ಟೇಟಸ್ನಲ್ಲಿ ಏನು ತೋರಿಸ ಇದೆ ಅಂದರೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿಲ್ವಾ, ಅಥವಾ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿಲ್ವಾ, ಅಥವಾ ಏನು ಪ್ರಾಬ್ಲಮ್ ಅಂತ ಇರುತ್ತಲ್ಲ. ಇಲ್ಲಿ ಕ್ರಮಸಂಖ್ಯೆ ಇಲ್ಲಿ ನೋಡ್ತಿರ್ಬೋದು, ಕ್ರಮಸಂಖ್ಯೆ 1 ಅಂತ ಹಾಕಿ ಫಲಾನುಭವಿ ಹೆಸರು, ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ನಂಬರ್, ರೆಫರೆನ್ಸ್ ನಂಬರ್ನ ಹಾಕಬೇಕು. ಅದರ ಜೊತೆಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಹೆಸರನ್ನ ಹಾಕಬೇಕು. ಅದರ ಜೊತೆಗೆ ವೃತ್ತದ ಹೆಸರು ಅಂತ ಕೇಳಿದ್ದಾರೆ ಲಾಸ್ಟ್ಗೆ, ಅದನ್ನು ಹಾಕಬೇಕು. ಇಷ್ಟೆಲ್ಲ ಹಾಕಿದ ನಂತರ ನಿಮ್ಗೆ ಏನು ಮಾಡಬೇಕು, ಈ ಒಂದು ನಿಮಗೆ ಇದನ್ನು ಎಕ್ಸೆಲ್ ಫಾರ್ಮೆಟ್ನ ಸೇವ್ ಮಾಡ್ಕೊಬೇಕು. ಜಸ್ಟ್ ನೀವು ಏನು ಮಾಡಬೇಕು, ಕಂಟ್ರೋಲ್ ಎಸ್ ಅಂತ ಹೊಡೆದ್ರೆ ಸೇವ್ ಅಂತ ಇದು ಸೇವ್ ಆಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲ್ಗಡೆ ಇಲ್ಲಿ ಒಂದು ಸೇವ್ ಆಪ್ಷನ್ ಇರುತ್ತೆ, ಸೇವ್ ಆಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಸೇವ್ ಆಸ್ ಅಂತ ನೀವು ಕ್ಲಿಕ್ ಮಾಡಿ.
ಫ್ರೆಂಡ್ಸ್, ನಂತರ ನೀವು ಡೆಸ್ಕ್ಟಾಪ್ ನಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮೇಲ್ ಐ ಡಿ ಇತ್ತಲ್ಲ, ಆ ಮೇಲ್ ಐ ಡಿಗೆ ಈ ಒಂದು ಫಾರ್ಮೆಟ್ ಅನ್ನ ಅಟ್ಯಾಚ್ ಮಾಡಿ ನೀವು ಮೇಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದನ್ನ ನೀವು ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ತಬಹುದು ಇಮೇಲ್ ಐ ಡಿ ಕಾಣ್ತಾ ಇದೆ ನಿಮ್ಗೆ. ಈ ಒಂದು ಇಮೇಲ್ ಐ ಡಿನ ನೀವು ಕಾಪಿ ಮಾಡ್ಕೊಳ್ಬೇಕು. ಒಂದು ಇಮೇಲ್ ಐ ಡಿನ ನೀವು ಕಾಪಿ ಮಾಡ್ಕೊಳ್ಳಿ ಒಂದ್ ಕಡೆಗೆ. ಇಲ್ಲಿ ನಾನು ಈಗ ಕಾಪಿ ಮಾಡ್ಕೊಂಡಿನಿ. ಕಾಪಿ ಮಾಡ್ಕೊಂಡ ನಂತರ ನೀವು ಏನ್ ಮಾಡ್ಬೇಕು, ನಿಮ್ಮ ಇಮೇಲ್ ಮುಖಾಂತರ ಆ ಒಂದು ಫಾರ್ಮೆಟ್ ಅನ್ನ ಅಟ್ಯಾಚ್ ಮಾಡಿ ಆ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು ಡೆಸ್ಕ್ಟಾಪ್ ನ ಓಪನ್ ಮಾಡ್ಕೊಳ್ಳೋಣ. ನಿಮ್ಮ ಒಂದು ಜಿಮೇಲ್ ಐಡಿಯನ್ನ ನೀವು ಓಪನ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ಮೇಲೆ ಎಲ್ಲಿರ್ತತೆ ನಿಮ್ಮ ಒಂದು ಜಿಮೇಲ್ ಐಡಿಯನ್ನ ನೀವು ಓಪನ್ ಮಾಡ್ಕೊಳ್ಳಿ. ಅಲ್ಲಿಂದ ಮೇಲ್ ಮಾಡ್ಬೇಕು, ನೀವು ಜಿಮೇಲ್ ನಿಂದ ಓಪನ್ ಮಾಡ್ಕೊಂಡು ನೀವು ಮೇಲ್ ಮಾಡಿ. ಈಗ ಇಮೇಲ್ ಐಡಿ ಓಪನ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಕಾಂಪೋಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಏನು ನೀವು ಇಮೇಲ್ ನ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ಒಂದು ಡಾಕ್ಯುಮೆಂಟ್ ನ ಏನು ಎಕ್ಸೆಲ್ ಫಾರ್ಮೆಟ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತೀರ ಅದನ್ನ ನೀವು ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಇಮೇಲ್ ಐಡಿ. ಫಸ್ಟ್ ಯಾರು ಇಮೇಲ್ ಮಾಡ್ಬೇಕಂದ್ರೆ ಕಾಪಿ ಮಾಡಿರ್ತಾರಲ್ಲ ಇಮೇಲ್ ಐಡಿನ, ಅದನ್ನ ಹಾಕ್ಬೇಕು. ಇಲ್ಲಿ ಹಾಕಿದ್ಮೇಲೆ ಸಬ್ಜೆಕ್ಟು ಕೋವಿಡ್ ರಿಲೀಫ್, ಕೋವಿಡ್ 19 ರಿಲೀಫ್ ಫಂಡ್ ಅಂತ ಹಾಕಿ ನಂತರ ಇಲ್ಲಿ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಅಟ್ಯಾಚ್ ಫೈಲ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೇಕು, ಆ ಒಂದು ಫೈಲ್ ಅನ್ನ ನೀವು ಎಲ್ಲಿ ಡೆಸ್ಕ್ಟಾಪ್ ನಲ್ಲಿ ಸೇವ್ ಮಾಡಿರ್ತಿರೋದ್ರ ಆ ಒಂದು ಫೈಲ್ ಅನ್ನ ನೀವಿಲ್ಲಿ ಅಟ್ಯಾಚ್ ಮಾಡ್ಬೇಕು. ಫ್ರೆಂಡ್ಸ್, ಈಗ ನಾನು ಈ ಫಾರ್ಮೆಟ್ ಅನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಫಾರಂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಇಲ್ಲಿ ಫಾರಂ ಏನಿದೆ ಅಟ್ಯಾಚ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಣ್ಣದಾಗಿ ಇಲ್ಲಿ ಕಾಣ್ತಾ ಇದೆ. ಫಾರಂ ಅಟ್ಯಾಚ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಮೇಲೆ ಇಮೇಲ್ ಐಡಿ ಹಾಕಿರ್ತ. ಇಲ್ಲಿ ಸಿಂಪಲ್ ಆಗಿ ಸೆಂಡ್ ಅಂತ ನೀವು ಆಪ್ಷನ್ ಮೇಲೆ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಮಾಹಿತಿ ಎಲ್ಲ ರವಾನೆ ಆಗುತ್ತೆ. ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕು, ಇಮೇಲ್ ಐಡಿ ಮುಖಾಂತರ ಕೂಡ ನೀವು ಆ ಒಂದು ಮಾಹಿತಿಯನ್ನ ಸೆಂಡ್ ಮಾಡಿ ನಿಮಗೆ 3,000 ರೂಪಾಯಿ ಹಣ ಬರುವಂತೆ ನೀವು ಮಾಡ್ಬೋದು. ಅಂದ್ರೆ ಎರಡು ರೀತಿಯ ಆಪ್ಷನ್ ಗಳನ್ನ ಕೊಡಲಾಗಿದೆ. ಡೈರೆಕ್ಟ್ ಆಗಿ ಮಾಹಿತಿಗಳನ್ನ, ತಪ್ಪಾದಂತ ಮಾಹಿತಿಗಳನ್ನ ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಮತ್ತೆ ಇಮೇಲ್ ಐಡಿ ಕೂಡ ನೀವು ಮಾಹಿತಿಗಳನ್ನ ಎಕ್ಸೆಲ್ ಶೀಟ್ ನಲ್ಲಿ ತುಂಬಿ ಆ ಒಂದು ಮಾಹಿತಿಗಳನ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಯಾರಿಗೆ 3,000 ರೂಪಾಯಿ ಹಣ ಬಂದಿಲ್ಲ, ಕೆಲವೇ ದಿನಗಳಲ್ಲಿ ನೇರವಾಗಿ ನಿಮ್ಮ ಖಾತೆಗೆ ಆ ಒಂದು 3,000 ರೂಪಾಯಿ ಹಣ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಎಲ್ಲ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಈ ಮಾಹಿತಿಯನ್ನು ತಪ್ಪದೆ ಶೇರ್ ಮಾಡಿ.